ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಗೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ರೂಪದರ್ಶಿ ಭಾಗ 18. ನಿನ್ನೆ ಆರ್ನೆಸ್ಟೋ ಅವನು ಪಟ್ಟ ಸಂಕಟ ನೋವು, ತನ್ನಿಂದಾಗಿ ಲಿಸ್ಸಾ ತಾಯಿಯವರಿಗೆ ಆಗಬಹುದಾದ ಕಷ್ಟ, ಜಿಯೋವನಿಯವರಿಂದಾಗಿ ಇದನ್ನೆಲ್ಲ ಆಲೋಚಿಸಿ ಆ ಮಗು ಮನೆ ಬಿಟ್ಟು ಹೋಗುವ ಮನಸ್ಸನ್ನು ಮಾಡ್ತಾನೆ. ಅಲ್ಲಿಯವರೆಗೆ ಓದಿದ್ವಿ ಭಾಗ 18. ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬೆಳಕು ಹರಿಯಲು ಇನ್ನು ಒಂದೆರಡು ಗಂಟೆಗಳ ಕಾಲ ಮಾತ್ರವಿತ್ತು. ಆಗ ನಾನು ಒಂದು ಕ್ಷಮಾಪಣಾ ಪತ್ರವನ್ನು ಬರೆದಿಟ್ಟೆ. ಅದರ ಒಕ್ಕಣೆ ಹೀಗಿತ್ತು: ಅಮ್ಮ, ಅಯ್ಯ, ನಾನೀಗ ನನ್ನ ಸುಕೃತವಾಗಿರಬಹುದಾದದ್ದನ್ನೇ ತೊರೆದು ಹೋಗುತ್ತಿದ್ದೇನೆ. ಈ ಭಾಗ್ಯ ಇನ್ನೆನಗೆ ದುರ್ಲಭ. ನನ್ನನ್ನು ಮಾರ್ಕಸ್ನಿಗಿಂತ ಹೆಚ್ಚಾಗಿಯೇ ಕಂಡಿರಿ, ಪೋಷಿಸಿದಿರಿ, ರಕ್ಷಿಸಿದಿರಿ. ನಾನು ಸತ್ತಿದ್ದೆ, ನೀವು ನನಗೆ ಪುನಃ ಜೀವ ಕೊಟ್ಟಿರಿ. ಆದರೆ ನನ್ನ ಸಂಕಟಗಳು, ದುಃಖಗಳು, ಕಷ್ಟಗಳು ಇನ್ನೂ ಮುಗಿದಿಲ್ಲ. ದೇವನು ನನ್ನನ್ನು ಎಂದೋ ಕೈಬಿಟ್ಟ. ಈಗ ನನ್ನ ದುರ್ದೈವ ನನ್ನನ್ನು ಎಲ್ಲಿಗೆ ಕೊಂಡೊಯ್ಯುತ್ತದೆಯೋ ನಾನು ಅರಿಯೇ. ಈ ಮನೆಯಲ್ಲಿ ನನಗೆ ದೊರೆತದ್ದು ಆಶ್ರಯ ಮಾತ್ರವೇ ಅಲ್ಲ, ತಾಯಿ, ತಂದೆ, ತಮ್ಮ, ತಂಗಿ ಎಲ್ಲರೂ ದೊರೆತರು. ಈ ಎಲ್ಲರೊಡನೆ ಸಂತೋಷವಾಗಿ ಇರುವುದು ನನ್ನ ಅದೃಷ್ಟದಲ್ಲಿ ಇಲ್ಲ. ನಾನಿಲ್ಲಿಗೆ ಬಂದ ದಿನವೇ ಜಿಯೋವನಿಯವರ ಮನೆಯ ಆಳು ಬಂದು ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡೆ. ಆಗಲೇ ಹೊರಟು ಹೋಗಲು ನನ್ನಿಂದ ಆಗಲಿಲ್ಲ. ನೀವುಗಳು ಆ ಜಿಯೋವನಿಯವರ ಕೋಪಕ್ಕೆ ತುತ್ತಾಗಿ ಕಷ್ಟಪಡುವುದು ಬೇಡವೆಂದು ನನ್ನ ಮಾರ್ಗವನ್ನು ನಾನು ಅಂದೇ ನಿರ್ಧರಿಸಿದೆ. ನನ್ನ ಮೇಲೆ ಸಿಟ್ಟಾಗಬೇಡಿ. ನಾನು ಈ ಭೂಮಿಯ ಮೇಲೆ ಹುಟ್ಟಿದ್ದೆ ದುಃಖ ಪಡುವುದಕ್ಕೆ. ನೀವು ನನಗಾಗಿ ಹುಡುಕಬೇಡಿ, ವ್ಯಾಕುಲ ಪಡಬೇಡಿ. ನನಗೆ ಜೀವಿಸಬೇಕೆಂಬ ಆಶೆಯೇ ಇಲ್ಲ. ನನ್ನ ಪಾಲಿಗೆ ಎಲ್ಲವೂ ಶೂನ್ಯ. ಮಾರ್ಕಸ್ನಿಗೂ ಹೆಲನಳಿಗೂ ನಾನು ಯಾವುದೋ ಊರಿಗೆ ಹೋಗಿರುವೆನೆಂದು ಹೇಳಿ. ನನ್ನೆಟ್ಟಿ, ನೀವು ನನಗೆ ತಂದುಕೊಟ್ಟ ಶಾರ್ಟ್ ಬ್ರೆಡ್ ಬಿಸ್ಕತ್ತುಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ನಿಮ್ಮ ಹೃದಯ ಬಲು ದೊಡ್ಡದು. ನಿಮಗೆ ನಾನು ಮಾರ್ಕಸ್ನಿಗಿಂತ ಬೇರೆಯಾಗಲಿಲ್ಲ. ಅಮ್ಮ, ನೀನು ನನಗೆ ತೊಡಿಸಿದ್ದ ಬಟ್ಟೆಗಳನ್ನೇ ಉಟ್ಟು ಹೋಗುತ್ತಿದ್ದೇನೆ. ನೀನು ನನ್ನನ್ನು ನಿನ್ನ ಮನೆಯಲ್ಲಿ ಮಾತ್ರವೇ ಅಲ್ಲ ಇಟ್ಟುಕೊಂಡದ್ದು, ನಿನ್ನ ಹೃದಯದಲ್ಲಿ ಇಟ್ಟುಕೊಂಡೆ. ನಿನ್ನ ಅಂತಃಕರಣ ಅಪಾರ. ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರುವುದಕ್ಕೆ ಬದುಕಿರುವಷ್ಟು ದಿನವೂ ಪ್ರಾರ್ಥನೆ ಮಾಡಬಹುದು. ನೀನು ಪ್ರಾರ್ಥನೆ ಮಾಡುವಾಗ, ನಿನ್ನ ಮಕ್ಕಳ ಮೇಲ್ಮೆಗಾಗಿಯೇ ಪ್ರಾರ್ಥನೆ ಮಾಡುವಾಗ ನನ್ನನ್ನು ಮರೆಯಬೇಡ. ಮಾರ್ಕಸ್ಟಳು ಹೆಲನಳು ಇಬ್ಬರು ರತ್ನಗಳು. ನಿಮ್ಮ ಮನೆಯನ್ನು ಜ್ಯೋತಿಗಳಂತೆ ಬೆಳಗುತ್ತಾರೆ. ಅವರ ಸ್ನೇಹ ಬೆಳದಿಂಗಳಂತೆ ನಿರ್ಮಲವೂ ಉಲ್ಲಾಸಕರವೂ ಆಗಿತ್ತು. ಅವರು ಚಿರಾಯುಗಳು, ಸುದೈವಗಳು ಆಗಿ ಬಾಳಲಿ. ದಯವಿಟ್ಟು ನನಗಾಗಿ ಹುಡುಕಿಸಬೇಡಿ. ಈ ಪತ್ರವನ್ನು ನೀವು ಓದುವ ವೇಳೆಗೆ ನಿಮ್ಮ ಊರಿನಿಂದ ಎಷ್ಟೋ ದೂರ ಹೋಗಿರುತ್ತೇನೆ. ದೇವನು ನನ್ನ ಪಾಲಿಗೆ ಕರುಣೆಯಾಗಿ ನನ್ನನ್ನು ಕಷ್ಟಗಳಿಂದ ಉದ್ಧಾರ ಮಾಡಿದರೆ ನಾನು ಬದುಕುತ್ತೇನೆ. ನಿಮ್ಮನ್ನು ಬಂದು ಕ್ಷಮೆ ಬೇಡುತ್ತೇನೆ. ಇಲ್ಲದಿದ್ದರೆ ನನ್ನನ್ನು ಮರೆತು ಬಿಡಿ. ದೇವನು ನನ್ನನ್ನು ಕರುಣಿಸಲಿಲ್ಲ. ನೀವಾದರೂ ನನ್ನನ್ನು ಕ್ಷಮಿಸಿರಿ. ಆರ್ನೆಸ್ಟ್. ಹೀಗೆಂದು ಬರೆದಿಟ್ಟು ನನಗೆಂದೇ ಅವರು ಕೊಟ್ಟಿದ್ದ ಎರಡು ಮೂರು ಬಟ್ಟೆಗಳನ್ನು, ನನ್ನೆಟ್ಟಿ ಕೊಟ್ಟಿದ್ದ ರೊಟ್ಟಿ ಬಿಸ್ಕತ್ಗಳನ್ನು ತೆಗೆದುಕೊಂಡು ದೀಪವನ್ನು ಆರಿಸಿ ನನ್ನ ಕೋಣೆಯಿಂದ ಸದ್ದಿಲ್ಲದ ಈಚೆಗೆ ಬಂದು ಹೊರ ಬಾಗಿಲ ಕಡೆಗೆ ಮೆಲ್ಲಗೆ ನಡೆದೆ. ಎದೆ ಡವಡವನೆ ಹೊಡೆದುಕೊಳ್ಳುತ್ತಿತ್ತು. ಬೀದಿ ಬಾಗಿಲನ್ನು ಸದ್ದಿಲ್ಲದೆ ತೆರೆದು ಹೊರಕ್ಕೆ ಬಂದು ಬಾಗಿಲನ್ನು ಪುನಃ ಎಳೆದುಕೊಂಡು ಮೆಲ್ಲನೆ ಮೆಟ್ಟಿಲು ಇಳಿದು ಬೀದಿಗೆ ಬಂದೆ. ಕಟ್ಟಿ ಹಿಡಿದಿದ್ದ ನನ್ನ ಹೃದಯ ಕಟ್ಟೊಡೆದುಕೊಂಡಿತು. ತಾಯಿಯ ಮಡಿಲನ್ನು ಕಳೆದುಕೊಂಡು ಹೋಗುತ್ತಿದ್ದ ನನ್ನ ದುಃಖಕ್ಕೆ ಇನ್ನು ತಡೆಯಾಗಲಿಲ್ಲ. ಅಳುವುದಕ್ಕೆ ಮಾತ್ರವೇ ಹುಟ್ಟಿದ್ದ ನನ್ನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಮನೆಯನ್ನೇ ನೋಡುತ್ತಾ ಒಂದೆರಡು ನಿಮಿಷ ನಿಂತೆ. ಅನಂತರ ಮುಂದಕ್ಕೆ ಹೋದೆ. ಬೆಳಕು ಹರಿಯುವುದಕ್ಕೆ ಇನ್ನೂ ಒಂದು ಗಂಟೆ ಇರಬಹುದು. ಆಗ ಬೆಳದಿಂಗಳ ಕೊನೆಯ ದಿನಗಳಾದ್ದರಿಂದ ಅಷ್ಟು ಹೊತ್ತಿನಲ್ಲಿಯೂ ಬೆಳದಿಂಗಳು ಇತ್ತು. ಬೀದಿಗಳು ನಿರ್ಜನವಾಗಿದ್ದವು. ಆ ಹೊತ್ತಿನಲ್ಲಿ, ಆ ಸನ್ನಿವೇಶದಲ್ಲಿ ನಾನು ಹುಟ್ಟಿ ಬೆಳೆದ ಊರೇ ನನಗೆ ವಿಕಾರವಾಗಿ ಕಂಡಿತು. ಬಹು ಪರಿಚಯವಿದ್ದ ಬೀದಿಗಳು ಅಪರಿಚಿತವಾಗಿ ಕಂಡುಬಂದವು. ಹೀಗಾಗುವುದಕ್ಕೆ ನನ್ನ ಮನೋವಿಕಾರವು ಕಾರಣವಾಗಿದ್ದಿರಬಹುದು. ಬೆಳಗಾಗುವುದರ ಒಳಗೆ ಆದಷ್ಟು ದೂರ ಹೋಗಬೇಕೆಂದಿದ್ದೆ. ಜಿಯೋವನಿಯವರ ಕೈಗೆ ಪುನಃ ಇಲ್ಲಿ ಸಿಕ್ಕಿಬೀಳುವೆನೆಂಬ ಹೆದರಿಕೆ ಬಹಳ ಇತ್ತು. ಅವರು ನನ್ನ ಮೇಲೆ ಇಷ್ಟು ಕ್ರೋಧದಿಂದಿರುವುದಕ್ಕೆ ಒಂದು ಬಲವಾದ ಕಾರಣವೂ ಇತ್ತು. ನಾನು ಅವರ ಮನೆಯ ರೀತಿ ನೀತಿ ನಡತೆ ಇವೆಲ್ಲವನ್ನು ಕಂಡಿದ್ದನಾದ್ದರಿಂದ ಅದನ್ನು ಜನರ ಮುಂದೆ
ಆಡಿಕೊಳ್ಳುವೆನೋ ಎನ್ನುವ ಭಯ ಹುಟ್ಟಿಸಿ ನನಗೆ ಆಶ್ರಯ ಕೊಡಕೂಡದು ಎಂದು ಅವರು ಹೆದರಿಕೆ ಇಟ್ಟಿದ್ದು. ಜಿಯೋವನಿಯವರ ಭಯದಿಂದ ಇನ್ನು ಆ ಊರಿನಲ್ಲಿ ಉಪ್ಪು ನನಗೆ ಹುಟ್ಟುತ್ತಿರಲಿಲ್ಲ. ನನ್ನ ತಲೆಯ ಮೇಲೆ ಕಳ್ಳ ಎಂಬ ಅಪವಾದ ಬೇರೆ ಹೊರಿಸಿದ್ದರು. ಆದ್ದರಿಂದ ಊರಿನ ಜನರು ಯಾವುದಾದರೂ ನನ್ನನ್ನು ನೋಡಬೇಕು, ನೋಡುವುದಕ್ಕೆ ಮೊದಲೇ ಆದಷ್ಟು ದೂರ ನಾನು ಹೊರಟ ಹೋಗಬೇಕು ಎಂದುಕೊಂಡಿದ್ದೆ. ಬೇಗ ಬೇಗ ನಡೆದೆ. ಎಲ್ಲಿಗೆ ಹೋಗುತ್ತೇನೆ, ಎಲ್ಲಿಗೆ ಹೋಗುವುದು ಎಂಬ ಆಲೋಚನೆಗಳೇ ಇರಲಿಲ್ಲ. ನಾನು ಹೋಗುತ್ತಿದ್ದ ಹಾದಿ ಆ ಊರ ದೇವಾಲಯದ ಹಿಂದಿನ ತೋಪಿನಲ್ಲಿದ್ದ ಪಿತೃವನದ ಪಕ್ಕದಲ್ಲಿ ಹಾದು ಹೋಗುತ್ತಿತ್ತು. ಅಲ್ಲಿ ನನ್ನ ಅಜ್ಜಿಯ ಸಮಾಧಿ ಇತ್ತು. ಆ ಸಮಾಧಿಯ ಬೆಳಿಗ್ಗೆ ಹೋದೆ. ನನಗೆ ಅಜ್ಜಿ ಆ ಮಣ್ಣಿನೊಳಗೆಯೇ ಇನ್ನೂ ಇದ್ದಳು. ಪಾದ್ರಿ ಹೇಳುತ್ತಿದ್ದ ಮಾತು ನೆನಪಿಗೆ ಬಂತು. ನಿನ್ನ ಅಜ್ಜಿ ಸ್ವರ್ಗದಲ್ಲಿ ಇದ್ದುಕೊಂಡು ನಿನ್ನನ್ನು ನೋಡುತ್ತಿದ್ದಾಳೆ. ಅದು ಸುಳ್ಳು. ನನ್ನ ಅಜ್ಜಿ ಸ್ವರ್ಗದಲ್ಲಿ ಕುಳಿತು ನಾನು ಈ ನರಕದಲ್ಲಿ ಈ ಘೋರ ಯಾತನೆ ಅನುಭವಿಸುತ್ತಿರುವುದನ್ನು ನೋಡುತ್ತಿರುವಳೆ. ಇಲ್ಲ ಇಲ್ಲ, ಆಕೆ ಎಂದಿಗೂ ಹಾಗೆ ಮಾಡಲಾರಳು. ಸ್ವರ್ಗವನ್ನು ತ್ಯಜಿಸಿ ನನಗಾಗಿ ಖಂಡಿತ ಭೂಮಿಗೆ ಇಳಿದು ಬರುತ್ತಿದ್ದಳು. ಇತರರ ತಪ್ಪುಗಳಿಗೆ ನೀವು ತೀರ್ಪನ್ನು ಕೊಡಬೇಡಿ, ಆ ಕಾರ್ಯ ನನ್ನದು, ನಾನವರಿಗೆ ವಿಧಿಸುತ್ತೇನೆ ಎಂದು ದೇವನು ಹೇಳಿರುವನಂತೆ. ಹಾಗಾದರೆ ಮನುಷ್ಯನು ತಾನು ಸಾಯುವವರೆಗೂ ನಿರಂಕುಶನಾಗಿ ಕಳ್ಳತನಗಳನ್ನು ದ್ರೋಹಿಗಳನ್ನು ಮಾಡಿ ಆದ ಮೇಲೆ ತನ್ನ ಒಡೆ ಹೊಟ್ಟಿದವರನ್ನೇ ಕೊಂದು ರಕ್ತ ಹೀರಿದ ಮೇಲೆ ಪ್ರಪಂಚವನ್ನೇ ಪಾಪಕೂಪವನ್ನಾಗಿ ಮಾಡಿದ ಮೇಲೆ ನೀತಿ ನಿಯಮಗಳನ್ನು ನಿರ್ಮೂಲ ಮಾಡಿದ ಮೇಲೆ ಧರ್ಮ ಕಟ್ಟಳೆಗಳಿಗೆ ಬೆಂಕಿ ಇಟ್ಟ ಮೇಲೆ ಆ ದುಷ್ಟ ಆತ್ಮಗಳನ್ನು ಶಿಕ್ಷಿಸಿದರೇನು, ಬಿಟ್ಟರೇನು? ಆ ವೇಳೆಗೆ ಪ್ರಪಂಚ ಅನಾಯಕವಾಗಿ, ದೈವಭ್ರಷ್ಟವಾಗಿ, ಧರ್ಮಭ್ರಷ್ಟವಾಗಿ ಜೀವ ಜೀವಿಗಳೆಲ್ಲ ತೋಳಗಳು, ಕ್ರೂರ ಮೃಗಗಳು ಆಗಿರುವವಲ್ಲ. ಇದರಿಂದ ಧರ್ಮ ಸಾಧನೆಯು, ಧರ್ಮ ಸ್ಥಾಪನೆಯು ಈ ಭೂಮಿಯ ಮೇಲೆ ಎಂದಿಗೂ ಆಗುವುದೇ ಇಲ್ಲ. ಇಲ್ಲಿಯ ನ್ಯಾಯಸ್ಥಾನಗಳು, ಧರ್ಮಸ್ಥಾನಗಳು ಬರಿಪೊಳ್ಳು. ತಪ್ಪು ಮಾಡುವವರಲ್ಲಿ, ಮೋಸಗಾರರಲ್ಲಿ, ಕಡು ಪಾತಕಿಗಳಲ್ಲಿ ಸಾವಿರಕ್ಕೆ ಒಬ್ಬನು ಧೈರ್ಯ ಚಾತುರ್ಯಗಳು ಸಾಲದೆ ದುರ್ದೈವಶಾತ್ ಸಿಕ್ಕಿ ಬಿದ್ದು ಶಿಕ್ಷೆಗೆ ಒಳಗಾದರೆ 999 ನಿಜವಾದ ಪಾತಕಿಗಳು ಸಂತೋಷದಲ್ಲಿ, ಮಹಾಸುಖದಲ್ಲಿ ಆಧರಿಸಲ್ಪಡುತ್ತಾ, ಗೌರವಿಸಲ್ಪಡುತ್ತಾ ಮಹಾಭಾಗ್ಯಶಾಲಿಗಳಾಗಿಯೇ ಉಳಿಯುತ್ತಾರೆ. ಹಾಗಲ್ಲದಿದ್ದರೆ ಈ ಜಿಯೋವನಿಯಂಥವರು ಈ ಊರಿಗೆ ದೊಡ್ಡವರಾಗಿ, ಐಶ್ವರ್ಯವಂತವರಾಗಿ, ಗೌರವಸ್ಥರಾಗಿ ಹೇಗೆ ಉಳಿದವರು, ಏಕೆ ಉಳಿದಿರುವರು? ಇದು ಯಾವ ನ್ಯಾಯ? ಅಜ್ಜಿಯ ಸಮಾಧಿಯ ಬಳಿಗೆ ಬರುತ್ತಲೇ ನನಗೆ ಬಾಲ್ಯದ ನೆನಪುಗಳು ಜ್ಞಾಪಕಕ್ಕೆ ಬಂದವು. ಮನುಷ್ಯನಿಗೆ ಈ ನೆನಪು ಅನ್ನುವುದು ಮಹಾ ದುಃಖವನ್ನು ಕೊಡುವಂಥದ್ದು. ಇದು ವಿಶೇಷವಾಗಿ ಇಲ್ಲದ ಮೃಗ ಪಕ್ಷಿ ಜಾತಿಗಳು ಸುಖವಾಗಿರುತ್ತವೆ. ನನಗಂತೂ ಈ ನೆನಪು ಶರೀರದೊಳಗೆ ನೆಟ್ಟು ಮುರಿದು ಹೋದ ಶಸ್ತ್ರದ ಮನೆಯಂತೆ ಅಡಿಗಡಿಗೂ ದುಃಖ ಹೇತುವಾಗಿಯೇ ಪರಿಣಮಿಸಿತು. ಅಜ್ಜಿ ಅಜ್ಜಿ, ನೀನು ಆರ್ನೆಸ್ಟೋವನ್ನು ನೋಡುತ್ತಿರುವೆಯಾ? ನೀನು ನನಗಾಗಿ ಕೂಡಿಟ್ಟ ಹಣ, ಮಾಡಿಟ್ಟ ಮನೆ, ಹೊಲಿಸಿಟ್ಟ ಬಟ್ಟೆ, ಎಲ್ಲವನ್ನೂ ನಾನು ಅನುಭವಿಸುತ್ತಿರುವುದು ಕಾಣುತ್ತಿದೆಯೇ? ಎಲ್ಲವೂ ನನ್ನ ಮಗುವಿಗಿರಲಿ, ನನ್ನ ಆರ್ನೆಸ್ಟೋವಿಗಿರಲಿ ಎಂದು ನೀನು ಹೊಟ್ಟೆಗೂ ತಿನ್ನದೆ, ಒಂದು ಒಳ್ಳೆಯ ಬಟ್ಟೆಯನ್ನು ಹೊದೆಯದೆ, ನಿನ್ನ ಕೊನೆಯ ಉಸಿರು ಇರುವವರೆಗೂ ದುಡಿದು ದುಡಿದು ಸತ್ತೆಯಲ್ಲ. ಯಾವ ಫಲಕ್ಕಾಗಿ, ಯಾರ ಉಪಯೋಗಕ್ಕಾಗಿ? ಅಜ್ಜಿಯೋ ಮನಿ ಸಾಹುಕಾರನಿಗಲ್ಲವೇ ನೀನಿಷ್ಟು ಮಾಡಿ ಹೋದದ್ದು? ಅಯ್ಯೋ ಅಜ್ಜಿ, ಕಡೆಗೆ ಹುಟ್ಟಿದ ಊರಿನಲ್ಲಿ ನಿಲ್ಲುವುದಕ್ಕೂ ನನಗೆ ನೆರಳಿಲ್ಲದೆ ಹೋಯಿತು. ಭಿಕಾರಿಗಳಿಗಿಂತ ನಾನು ಭಿಕಾರಿಯಾದೆ. ಕಡೆಗೆ ನೀನಿಟ್ಟು ಹೋದದ್ದು ನನಗಿಷ್ಟೇ ಎಂದು ಆ ಸಮಾಧಿಯ ಮಣ್ಣನ್ನು ಹಿಡಿ ಹಿಡಿ ಎತ್ತಿ ನನ್ನ ತಲೆಯ ಮೇಲೆ ಸುರಿದುಕೊಂಡೆ. ದುಃಖದ ಬರದಲ್ಲಿ ನಾನು ಏನು ಮಾಡುತ್ತಿದ್ದೇನೆಂದು ಅರಿಯದೆ ಹೋದೆ. ಹೆತ್ತ ತಾಯಿಗಿಂತ ಹೆಚ್ಚಾಗಿದ್ದ ಅಜ್ಜಿಯನ್ನು ನಿಂದಿಸಿದೆ, ದೈವವನ್ನು ಶಪಿಸಿದೆ. ಆ ಸಮಾಧಿಯ ಮಣ್ಣಿನಲ್ಲಿ ಹೊರಳಿ ಹೊರಳಿ ಅತ್ತೆ ಅಜ್ಜಿ ಸತ್ತ ದಿನ ಮೊದಲುಗೊಂಡು ಆ ಹೊತ್ತಿನವರೆಗೂ ಪಟ್ಟ ಎಲ್ಲ ನೋವುಗಳು, ನೆನಪುಗಳು ಒಟ್ಟುಗೂಡಿ ಬಂದು ಗಟ್ಟಿಯಾಗಿ ಅತ್ತೆ ಯಾರಾದರೂ ಕೇಳಿಸಿಕೊಂಡರೆಂಬ ಭೀತಿ ಕೂಡ ಆಗ ನನಗೆ ಬರಲಿಲ್ಲ. ಎಷ್ಟು ಹೊತ್ತು ಅತ್ತೆನೋ ಏನು? ಮೂಡಲು ಆಕಾಶದಲ್ಲಿ ಸ್ವಲ್ಪ ಕೆಂಚಾಯೆ ಕಾಣಿಸಿತು. ಮೈಯೊಳಗಿನ ಧೂಳು ಕೊಡವಿಕೊಂಡು ಮೇಲೆದ್ದೆ. ಕಡೆಯ ಸಲ ಆ ಸಮಾಧಿಯನ್ನು ನೋಡಿ. ಅಜ್ಜಿ, ನಾನು ಹೋಗುತ್ತಿದ್ದೇನೆ, ಎಲ್ಲಿಗೋ ಹೋಗುತ್ತೇನೆ, ನಿನ್ನ ಋಣ ಅಂದೇ ತೀರಿತು. ಅಯ್ಯೋ ಅಜ್ಜಿ, ನೀನೆಲ್ಲಿದ್ದಿ? ನಿನ್ನ ಜೀವವೇನಾಯ್ತು? ನಿನ್ನ ಆತ್ಮವೇನಾಯ್ತು? ಅದು ನನಗೆ ನನ್ನ ರಕ್ಷಣೆಗೆ ಇಲ್ಲದೆ ಹೋಯಿತೆ. ಜೀವಿಸಿರುವಾಗ ಇರುವ ಈ ಅನುಬಂಧ ಸತ್ತ ಮೇಲೆ ಲವಲೇಶವೂ ಇಲ್ಲದೆ ಕಡಿದೇ ಹೋಯಿತೆ ಎಂದು ಅಳುತ್ತಾ ಪೂರ್ವಾಭಿಮುಖವಾಗಿ ಸಿಕ್ಕಿದ ದಾರಿಯನ್ನು ಹುಚ್ಚನಂತೆ ಓಡಿದೆ. ಪಿಸಾನಗರದ ಅಂಚನ್ನು ದಾಟುತ್ತಿದ್ದ ಸಮಯದಲ್ಲಿ ಯಾವುದೋ ಒಂದು ಬೀದಿ
ನಾಯಿ ಮರಿ ಬಾಲವನ್ನು ಅಲ್ಲಾಡಿಸುತ್ತಾ ನನ್ನ ಪಕ್ಕಕ್ಕೆ ಬಂತು. ಕುಯ್ ಕುಯ್ ಎಂದು ಹತ್ತು ಹೆಜ್ಜೆ ನಡೆದು ಬಂತು. ಇದೇನು ನನ್ನ ಅಜ್ಜಿಯ ಜೀವವೇ ಈ ರೂಪಿನಲ್ಲಿ ನನ್ನೊಡನೆ ಬರುತ್ತಿರುವುದು ಎಂಬ ಶಂಕೆಯು ಉಂಟಾಯಿತು. ಬಹುಶಃ ಹಸಿವನ್ನು ತಾಡಲಾರದೆ ನನ್ನಿದ್ದ ರೊಟ್ಟಿ ಬಿಸ್ಕತ್ತು ವಾಸನೆ ಹಿಡಿದು ಬರುತ್ತಿರುವುದು ಏನೋ ಎಂದು ಅನ್ನಿಸಿತು. ಎರಡು ಬಿಸ್ಕತ್ತನ್ನು ತೆಗೆದು ಅದಕ್ಕೆ ಕೊಟ್ಟೆ. ಅದು ಗಬಗಬನೆ ತಿಂದು ಬಾಲವನ್ನು ಆಡಿಸುತ್ತಾ ಕುಯ್ ಕುಯ್ ಎಂದು ನನ್ನ ಕಾಲುಗಳನ್ನು ನೆಕ್ಕಿತು. ಆಗ ನಾನಂದುಕೊಂಡೆ, ಇದು ನನ್ನಂತೆಯೇ ಒಂದು ನಾಥ ಪ್ರಾಣಿ. ಸಮಾನ ವಸ್ತುಗಳಲ್ಲಿ ಈ ಅನುಕಂಪ ಸಹಜವಾದದ್ದೇ ಎಂದು ನಾನು ಆ ಬಾಯಿಯ ನಾಯಿಯ ತಲೆಯನ್ನು ತಟ್ಟಿದೆ. ನನ್ನ ಕಣ್ಣಲ್ಲಿ ನೀರಿಟ್ಟಿತು. ಅದು ಬಹಳ ದೈನ್ಯದಿಂದ ನನ್ನ ಮುಖವನ್ನು ನೋಡಿ, ನಾನು ನಿನ್ನೊಡನೆ ಬರುತ್ತೇನೆ ಇರುತ್ತೇನೆ ಎಂದು ಬಾಲವನ್ನಾಡಿಸಿತು. ಊರಲ್ಲಿ ಇದ್ದರೆ ಎಲ್ಲಾದರೂ ಬಿಸಾಡಿದ ಎಂಜಲು ಕೂಳು ಈ ನಾಯಿಗೆ ಸಿಗಬಹುದಿತ್ತು. ನನ್ನೊಡನೆ ಬಂದು ಅದು ಅನ್ನವಿಲ್ಲದೆ ಸಾಯುತ್ತದಲ್ಲ ಎಂದು ಅದನ್ನು ಹೋಗು ಎಂದು ಓಡಿಸಿದೆ. ಹೋಗಲಿಲ್ಲ. ಕಲ್ಲನ್ನೆತ್ತಿಕೊಂಡು ಹೆದರಿಸಿದೆ. ಅದು ಕುಯಿಂಗುಡುತ್ತಾ ಆ ಕಲ್ಲು ಹಿಡಿದಿದ್ದ ಕೈಯನ್ನು ನೆಕ್ಕಿತು. ಕಲ್ಲನ್ನು ದೂರ ಬಿಸಾಡಿ ನಾಯಿಯ ತಲೆಯನ್ನು ತಟ್ಟಿ, ನಿನ್ನನ್ನು ನಾನು ಹೊಡೆಯಲಾರೆ, ಹೊಡೆಯುವುದಿಲ್ಲ ಎಂದು ಹೇಳಿದೆ. ನಾಯಿಗೆ ಬಹು ಸಂತೋಷವಾಗಿ ಬಾಲವನ್ನು ಆಡಿಸುತ್ತಾ ಅದು ನನ್ನ ಸುತ್ತ ಕುಣಿದಾಡಿತು. ಆ ಹೊತ್ತಿನಿಂದ ನಾವಿಬ್ಬರು ಸ್ನೇಹಿತರಾದೆವು. ಅದಕ್ಕೆ ಇನ್ನೆರಡು ಬಿಸ್ಕತ್ ಕೊಟ್ಟು, ನೀನು ನನಗೆಂತ ಹಸಿದಿದ್ದೀಯೇ, ತಿನ್ನು ಎಂದೆ. ಅದನ್ನು ತಿಂದು ನಾಯಿ ನನ್ನ ಜೊತೆಯಲ್ಲೇ ನಡೆಯಿತು. ಇಷ್ಟು ಹೇಳಿ ಆರ್ನೆಸ್ಟ್ ಅಟ್ಟಣೆಯ ಮೇಲೆ ನಮ್ಮ ಉಪಯೋಗಕ್ಕಾಗಿ ಇಟ್ಟಿದ್ದ ಒಂದು ದೊಡ್ಡ ಮಣ್ಣಿನ ಗಡಿಗೆಯ ನೀರನ್ನು ಒಂದು ಚಿಕ್ಕ ತಂಬಿಗೆಯಲ್ಲಿ ತುಂಬಿಕೊಂಡು, ಚಿಕ್ಕಪ್ಪ, ಹೊಟ್ಟೆಯಲ್ಲಿ ಬೆಂಕಿ ಇಟ್ಟ ಹಾಗೆ ಉರಿಯುತ್ತಿದೆ, ತಾಳಲಾಗದಷ್ಟು ಉರಿಯುತ್ತಿದೆ. ಈ ಹಾಳು ಜ್ಞಾಪಕಗಳು ಒಂದನ್ನೊಂದು ಆಗಿ ಹೋದ ವಿಷಯಗಳನ್ನು ಒಂದೊಂದು ಈಗ ನನ್ನ ಮುಂದೆ ನಡೆದೆವೋ ಎನ್ನುವಂತೆ ಅನ್ನುವಷ್ಟು ಅನುಭವವಾಗುತ್ತಿದೆ. ಹೀಗೆ ಅದೆಷ್ಟೋ ನೋವು ದುಃಖ ಮತ್ತೆ ಆಗುತ್ತಿದೆ. ನಡೆದು ಹೋದ ವಿಷಯಗಳ ಪ್ರತಿ ಸೂಕ್ಷ್ಮಾಂಶವು ನನ್ನ ಮನಸ್ಸಿಗೆ ಈಗ ನಡೆಯುತ್ತಿರುವಂತೆ ಅನುಭವವಾಗುತ್ತಿದೆ. ಇಷ್ಟು ವರ್ಷ ಕಳೆದ ಮೇಲೂ ಆ ಜನ್ಮವೇ ಮರೆತು ಹೋಗಿದ್ದ ನನಗೆ ಇದ್ದಕ್ಕಿದ್ದ ಹಾಗೆ ಈ ಅಸಾಧಾರಣ ಪ್ರಜ್ಞೆ ಈಗ ಉಂಟಾಗಿದೆ. ಮನಸ್ಸು ನಿನ್ನೊಡನೆ ಎಲ್ಲವನ್ನು ಹೇಳಬೇಕೆಂದು ತವಕ ಪಡುತ್ತಿದೆ. ಚಿಕ್ಕಪ್ಪ ಕೇಳು, ಎಲ್ಲವನ್ನು ಈ ಬೇಗೆಯಲ್ಲಿಯೇ ಹೇಳಿಬಿಡುತ್ತೇನೆ ಎಂದ ಮೈಕಲ್. ಬೇಡ ಆರ್ನೆಸ್ಟ್, ನೀನೀಗ ಸ್ವಲ್ಪ ವಿಶ್ರಾಂತಿ ಹೊಂದು. ಈ ನಿನ್ನ ದುಃಖದ ಚರಿತ್ರೆಯನ್ನು ಹೇಳಲು ಮೊದಲಿಟ್ಟು ಆಗಲೇ ಎರಡು ಗಂಟೆಗಳ ಕಾಲ ಆಗುತ್ತಾ ಬಂತು. ನಿನಗೆ ದೇಹದಲ್ಲಿಯೂ ಮನಸ್ಸಿನಲ್ಲಿಯೂ ಬಹು ಯಾತನೆಯಾಗುತ್ತಿದೆ. ಆಗಿ ಹೋದದ್ದನ್ನೆಲ್ಲವನ್ನು ಪುನಃ ಅಷ್ಟೇ ದುಃಖಪಟ್ಟು ಅಷ್ಟೇ ಬಾಧೆಪಟ್ಟು ಹೇಳುತ್ತಿದ್ದೀಯೇ. ಇನ್ನು ನನ್ನ ಕೈಯಿಂದಲೂ ಕೇಳಲು ಆಗುವುದಿಲ್ಲ ಎಂದು ಕೇಳದ ಅರಿಯದ ಅನುಭವಿಸದ ದುಃಖ ಈಗ ನನಗೂ ಆಗುತ್ತಿದೆ. ಸಾಕು ಮಾಡು ಆರ್ನೆಸ್ಟ್, ನಿನ್ನ ಚಿಕ್ಕಪ್ಪ ನಿನಗೆ ಬಹು ದ್ರೋಹ ಮಾಡಿದ. ನನಗೇನೋ ಮಂಕು ಮುಚ್ಚಿತ್ತು. ನೀನು ನಿನ್ನ ಅಜ್ಜಿಯು ಸುಖವಾಗಿ ಜೀವನ ನಡೆಸುತ್ತಿರಬಹುದು ಎಂದು ನಾನು ನನ್ನ ಕೆಲಸಗಳಲ್ಲಿ ಇದ್ದು ಬಿಟ್ಟೆ. ನಿಮ್ಮ ನೆನಪೇ ನನಗೆ ಮನಸ್ಸಿನಿಂದ ಅಳಿಸಿ ಹೋಗಿತ್ತು. ಈಗ ನನ್ನನ್ನೇ ಶಪಿಸಿಕೊಳ್ಳುವಷ್ಟು ನನಗೆ ದುಃಖವಾಗಿದೆ. ಈಗೋ ಈ ನೀರನ್ನು ಕುಡಿಯಬೇಡ. ಈ ದ್ರಾಕ್ಷಿಯ ಪಾನಕವನ್ನೆಲ್ಲ ನೀನೇ ಕುಡಿ. ಈಗ ಮಧ್ಯಾಹ್ನವಾಯಿತು, ಮನೆಗೆ ಹೋಗೋಣ. ರಾತ್ರಿಯೋ ನಾಳೆ ಬೆಳಗಾದ ಮೇಲೆಯೋ ನಿನ್ನ ಉಳಿದ ದುಃಖವನ್ನೆಲ್ಲ ಹೇಳಿಕೊಳ್ಳುವೆಯಂತೆ. ಈಗ ಏಳು, ಮನೆಗೆ ಹೋಗೋಣ. ಬೇಡ ಚಿಕ್ಕಪ್ಪ, ನೀನು ಈಗಲೇ ಇಲ್ಲಿಯೇ ನಾನು ಹೇಳುವುದನ್ನೆಲ್ಲ ಕೇಳಿಯೇ ಬಿಡಬೇಕು. ಆ ಸಂಗತಿಗಳನ್ನು ನನಗೆ ಇದುವರೆಗೆ ಜ್ಞಾಪಕದಲ್ಲಿ ಇಲ್ಲವೆಂದು ನಿನಗೆ ಮೇಲಿಂದ ಮೇಲೆ ಹೇಳಿದ್ದೇನೆ. ನನ್ನ ಈ ವಿಕಾರ ರೂಪಕ್ಕೆ ಕಾರಣವಾದ ಅಪಾಯ ಸಂಭವಿಸಿದ ಬಹು ದಿನದ ನಂತರ ಆ ಅಪಾಯಕ್ಕೆ ಕಾರಣನಾದವನ ಮೇಲೆ ನನ್ನ ಹಗೆಯನ್ನು ತೀರಿಸಿಕೊಳ್ಳುವ ನೀಚ ಪ್ರಯತ್ನದಲ್ಲಿ ನಾನೇ ಕಾಲು ಜಾರಿ ನದಿಯೊಳಗೆ ಎತ್ತರದಿಂದ ತಲೆ ಕೆಳಗಾಗಿ ಬಿದ್ದು ಅದರಿಂದ ನನ್ನ ತಲೆಗೆ ಮೂಗು ಪೆಟ್ಟೊಂದು ತಾಗಿ ನನ್ನ ಜ್ಞಾಪಕ ಶಕ್ತಿಯೇ ಕಳೆದು ಹೋಯಿತು. ಅಂದಿನಿಂದ ನನ್ನ ಹಿಂದಿನ ಚಿಕ್ಕಂದಿನ ಸಂಗತಿಗಳು ಒಂದು ನೆನಪಿನಲ್ಲಿ ಉಳಿಯಲೇ ಇಲ್ಲ. ಮಬ್ಬು ಮಬ್ಬಾಗಿದ್ದ ಒಂದೆರಡು ವಿಷಯಗಳು ಕೆಲವು ಕಾಲದ ಮೇಲೆ ಪೂರ್ಣವಾಗಿ ಮರೆತು ಹೋಯಿತು. ಎಷ್ಟೋ ವೇಳೆ ನಾನು ಯಾರು, ನನ್ನ ತಾಯಿ ತಂದೆ ಯಾರು, ನಾನು ಯಾವ ಊರಿನವನು ಎಂದು ತಿಳಿದುಕೊಳ್ಳಲು ಬಹಳ ಪ್ರಯತ್ನ ಪಟ್ಟಿದ್ದೇನೆ. ಅನೇಕ ರಾತ್ರಿ ನಿದ್ದೆಯಿಲ್ಲದೆ ತಲೆ ಕೆರೆದುಕೊಳ್ಳುತ್ತಾ ನನ್ನ ಹಿಂದಿನ ಜೀವನವನ್ನು, ನಾನಿರುವ ಸ್ಥಿತಿಯನ್ನು ಇಂದು ಹಿಂದಕ್ಕೆ ನೆನಪು ಮಾಡಿಕೊಳ್ಳಲು ಪ್ರಯತ್ನ ಪಟ್ಟಿದ್ದೇನೆ. ಅತಿ ಕಷ್ಟದಿಂದ ನೆನಪುಗಳನ್ನು ಜೋಡಿಸಿಕೊಂಡು ಒಂದು ಘಟ್ಟಕ್ಕೆ ಸೇರುತ್ತಿದ್ದುದೇ ವಿನ ಅಲ್ಲಿಂದ ಹಿಂದಕ್ಕೆ ನಡೆದ ಒಂದೇ ಒಂದು ಸಂಗತಿಯಾದರೂ ನನ್ನ ನೆನಪಿಗೆ ಬರುತ್ತಲೇ ಇರಲಿಲ್ಲ. ಎಷ್ಟೋ ಸಲ ಪ್ರಯತ್ನ ಪಟ್ಟು ಸೋತಿದ್ದೇನೆ. ಪ್ರತಿ ಸಲವೂ ಅದೇ ಒಂದು ಘಟ್ಟಕ್ಕೆ ಬಂದು ಸೇರುತ್ತಿದ್ದ. ಅದರಿಂದ ಆಚೆಗೆ ನಡೆದುದನ್ನು ಜ್ಞಾಪಕಕ್ಕೆ ತಂದುಕೊಂಡಾಗಲೆಲ್ಲ ಒಂದು ದೊಡ್ಡ ಬಂಡೆಗೆ ನನ್ನ ತಲೆ ತಾಗಿದಂತಾಗಿ ತಲೆಯ ಬಲಪಾರ್ಶ್ವದಲ್ಲಿ ತಡೆಯಲಾಗದಷ್ಟು ತಲೆಶೂಲೆ ಏಳುತ್ತಿತ್ತು. ಆ ಶೂಲೆ ಒಂದು ದಿನ ಎರಡು ದಿನ ಹಾಗೆಯೇ ಬಾಧೆ ಕೊಡುತ್ತಿತ್ತು.
ಆ ನೋವಿನ ಭಯದಿಂದ ಆ ಯೋಚನೆ ಮಾಡುವುದನ್ನೇ ಬಿಟ್ಟೆ. ಹೀಗೆ ಹಿಂದಿನ ನೆನಪುಗಳೆಲ್ಲ ಪೂರ್ಣವಾಗಿ ಅಳಿಸಿಹೋದು. ಇಂದು ಈ ಚಿತ್ರವನ್ನು ನೋಡುತ್ತಿದ್ದಾಗ ನನಗದೇ ತೆರನಾದ ಶೂಲೆ ತಲೆಯಲ್ಲಿದ್ದಿತು. ಮನಸ್ಸನ್ನು ಮುಚ್ಚಿಟ್ಟಿದ್ದ ಕರೆಯ ತೆರೆಯ ಹಿಂದುಗಡೆ ಮಬ್ಬು ಮಬ್ಬಾದ ಬೆಳಕೊಂದು ಕಾಣಿಸಿತು. ಪುನಃ ನೆನಪಿನ ಆ ಹಿಂದಿನ ಘಟ್ಟಕ್ಕೆ ಬಂದು ಸೇರಿತು. ಆಗ ಬಹುಶ್ರಮ ಪಟ್ಟು ಈ ಚಿತ್ರಗಳನ್ನು ನಾನು ಹಿಂದೆ ಎಂದೋ ನೋಡಿದ್ದೇನಲ್ಲವೇ, ಎಲ್ಲಿ ನೋಡಿದ್ದೆ ಎಂದು ಆದಷ್ಟು ಸ್ಥಿರ ಚಿತ್ತದಿಂದ ನೆನಪಿಗೆ ತಂದುಕೊಳ್ಳಲು ಪ್ರಯತ್ನ ಪಟ್ಟೆ. ನನಗೆ ಬಿಸಿ ಏರಿ ಒಂದೇ ನಿಮಿಷದಲ್ಲಿ ಯಾವುದೋ ಮುಚ್ಚಿಯೇ ಹೋಗಿದ್ದ ಮೆದುಳಿನ ಭಾಗದಲ್ಲಿ ಮತ್ತೆ ರಕ್ತ ಸಂಚಾರ ಉಂಟಾಗಿ ಮುಚ್ಚಿದ್ದ ಕತ್ತಲೆಯ ತೆರೆ ತೆರೆಯಿತು. ಈಗ ಪ್ರಯತ್ನವಿಲ್ಲದೆ ಎಲ್ಲ ಸಂಗತಿಗಳು ಅತಿ ಸೂಕ್ಷ್ಮವಾದವೂ ಕೂಡ ನೆನಪಿಗೆ ಬರುತ್ತಿದೆ. ಆದ್ದರಿಂದಲೇ ನಾನು ಹಿಂದೆ ನಡೆದ ಎಲ್ಲ ವಿಷಯಗಳನ್ನು ಒಂದು ಬಿಂದುವು ತಪ್ಪದಂತೆ ನಿನ್ನೊಡನೆ ಹೇಳುತ್ತಿರುವೆನು. ಚಿಕ್ಕಪ್ಪ, ಈಗ ಮಾತ್ರ ನೀನು ನನ್ನನ್ನು ತಡೆಯಬೇಡ. ಈ ಸಂಗತಿಗಳೆಲ್ಲ ಈ ಕ್ಷಣದಲ್ಲಿಯೇ, ಇನ್ನು ಒಂದೆರಡು ಕ್ಷಣದಲ್ಲಿಯೇ ಪುನಃ ಮರೆತು ಹೋಗಬಹುದು. ಕತ್ತಲೆಯ ತೆರೆ ಪುನಃ ಎಲ್ಲವನ್ನು ಮುಚ್ಚಿಟ್ಟುಕೊಳ್ಳಬಹುದು. ಈ ತಿಳಿವು ಶಾಶ್ವತವಲ್ಲವೆಂದು ನನಗೆ ಭಯವಾಗುತ್ತಿದೆ. ಇದು ಎಷ್ಟು ಹೊತ್ತು ಹೀಗೆ ಇರುವುದೋ ಹೇಗೋ. ಆದ್ದರಿಂದ ನಾನು ಹೇಳಲೇಬೇಕು, ನೀನು ಕೇಳಲೇಬೇಕು. ನನಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಈ ನೆನಪು ಮರಳಿ ಬಂದುದರಿಂದ ನನಗೆ ಒಂದು ಹೊಸ ಜೀವ ಬಂದಂತಾಗಿದೆ. ಈ ನೆನಪು ಉಳಿಯಬೇಕೆಂದು ನನಗೆ ಖಂಡಿತ ಆಶೆ ಇಲ್ಲ. ಇದು ಉಳಿದಷ್ಟು ನನ್ನ ಬಾಳು ಇನ್ನು ಕಹಿಯಾಗುತ್ತದೆ. ನಾನು ಪುನಃ ಗರಿಬಾಲ್ಡಿಯೇ ಆದರೆ ಸಾಕು. ಇನ್ನು ಆರ್ನೆಸ್ಟ್ ಆಗಿ ಬಾಳಲು ಬದುಕಲು ನನಗೆ ಇಷ್ಟವಿಲ್ಲ, ಸಾಧ್ಯವೂ ಇಲ್ಲ. ನಾನು ಗರಿಬಾಲ್ಡಿಯಾಗಿಯೇ ಇದ್ದು ಸಾಯುತ್ತೇನೆ. ಚಿಕ್ಕಪ್ಪ, ನಿನಗೆ ಎಷ್ಟು ಕಷ್ಟವಾದರೂ ನಿನ್ನ ಆರ್ನೆಸ್ಟೋವನ್ನು ಕ್ಷಮಿಸಿ ನಾನು ಹೇಳುತ್ತಿರುವುದನ್ನೆಲ್ಲ ಕೇಳಿಬಿಡು. ನನಗೀಗ ಯಾತನೆ ಇಲ್ಲ, ಹಿತವೂ ಇಲ್ಲ. ಏನೋ ಒಂದು ರೀತಿಯ ವಿಚಿತ್ರ ರೀತಿಯನ್ನು ಅನುಭವಿಸುತ್ತಿದ್ದೇನೆ. ನಿನಗೆ ಆಯಾಸವಾಗಿರುವುದು ನಿಜ ಚಿಕ್ಕಪ್ಪ. ನಿನ್ನ ಆರ್ನೆಸ್ಟ್ ಪಡಬಾರದ ಯಾತನೆಗಳನ್ನು ಎಷ್ಟೋ ಪಟ್ಟಿರುವನು. ಯಾರು ಎಂದು ಅನುಭವಿಸದ ದುಃಖಗಳನ್ನೆಲ್ಲ ಅನುಭವಿಸಿರುವನು. ನೀನು ನನಗಾಗಿ ಎಲ್ಲ ಕಷ್ಟವನ್ನು ಸಹಿಸಿಕೊಂಡು ನನಗೆ ಮುಂದಕ್ಕೆ ಬಂದ ವಿಪತ್ತು ಆಪತ್ತುಗಳನ್ನು ಅಂತಃಕರಣದಿಂದ ಕೇಳಿಬಿಡು. ಇದುವರೆಗೆ ನಾನು ಅನುಭವಿಸಿದ ದುಃಖಗಳಿಗಿಂತ ಪೀಸಾ ನಗರವನ್ನು ಬಿಟ್ಟ ಮೇಲೆ ಅನುಭವಿಸಿದ ದುಃಖ ಪರಂಪರೆಗಳನ್ನು ಈ ಭೂಮಿಯ ಮೇಲೆ ಇದುವರೆಗೆ ಹುಟ್ಟಿದ ಯಾರು ಅನುಭವಿಸಿರಲಾರರು ಎನ್ನುತ್ತಾ ಆರ್ನೆಸ್ಟ್ ಎರಡು ಮೂರು ಬಟ್ಟಲು ದ್ರಾಕ್ಷ್ಯ ಪಾನಕವನ್ನು ಕುಡಿದು, ಚಿಕ್ಕಪ್ಪ ಇದೇನು, ನನ್ನ ಕಾಲುಗಳಲ್ಲಿ ಆಗ ಹಿಡಿದ ಜೋಮು ಇನ್ನೂ ಬಿಡಲಿಲ್ಲವಲ್ಲ, ಮರಗಟ್ಟಿ ಹೋಗಿದೆ ಎಂದ. ಆರ್ನೆಸ್ಟ್ ನನ್ನ ಕಾಲುಗಳನ್ನು ಸಡಿಲಿಸಿದಾಗ ಅವು ಅವನಿಗೆ ಸ್ವಾಧೀನದಲ್ಲಿರುವಂತೆ ಕಾಣಬರಲಿಲ್ಲ. ಏಕೆ ಆರ್ನೆಸ್ಟ್, ಕಾಲುಗಳಲ್ಲಿ ಏನು ಬಾಧೆಯಾಗಿದೆ ಎಂದು ಮೈಕಲ್ ಕೇಳಿದ. ಬಾಧೆ ಏನೂ ಇಲ್ಲ, ಹಿಡಿದ ಜೋಮು ಇನ್ನೂ ಬಿಟ್ಟಿಲ್ಲ, ಈಗ ಸಡಲಿಸಿದ್ದೇನೆ. ಬಹುಶಃ ಬಹಳ ಹೊತ್ತು ಮಡಚಿಟ್ಟುಕೊಂಡಿದ್ದರಿಂದ ಹಾಗೆ ಆಗಿರಬಹುದು ಅಷ್ಟೇ ಎಂದು ಆರ್ನೆಸ್ಟ್ ಪಕ್ಕಕ್ಕೆ ತಿರುಗಿ ಕಾಲುಗಳನ್ನು ಸಡಲಿಸಿ ತನ್ನ ಕಥೆಯನ್ನು ಮುಂದುವರಿಸಿದ. ನಾಯಿ ನನ್ನನ್ನು ಹಿಂಬಾಲಿಸಿಯೇ ಇತ್ತು. ಪೀಸಾ ಹಿಂದುಳಿಯಿತು. ಊರನ್ನು ಬಿಟ್ಟು ನಾಲ್ಕೈದು ಮೈಲಿ ದೂರ ಬಂದಂತಾಯಿತು. ಅಷ್ಟೊತ್ತಿಗೆ ಬಿಸಿಲು ಕಾವೇರುತ್ತಿತ್ತು. ನನ್ನ ದೇಹದಲ್ಲಿ ಚೆನ್ನಾಗಿ ಶಕ್ತಿ ಬಂದಿರಲಿಲ್ಲ. ಇದ್ದ ಸ್ವಲ್ಪ ಶಕ್ತಿಯು ದುಃಖದಲ್ಲಿ ಕುಂದಿ ಹೋಗಿತ್ತು. ನಡೆಯುತ್ತಿದ್ದಾಗ ಕಾಲುಗಳಲ್ಲೂ ತೊಡೆಗಳಲ್ಲೂ ನೋವು ಕಾಣಿಸಿತು. ಹೆಜ್ಜೆ ಹೆಜ್ಜೆಗೋದು ಹೆಚ್ಚುತ್ತಲೇ ಹೋಯಿತು. ಮುಂದಿನ ಪ್ರಯಾಣವಂತೂ ಬಹು ಕಷ್ಟದಿಂದ ಸಾಗಿತು. ದಾರಿಯ ಪಕ್ಕದಲ್ಲಿ ಬೆಳೆದಿದ್ದ ಗಿಡದ ಸಣ್ಣ ರೆಂಬೆಯೊಂದನ್ನು ಮುರಿದು ಊರುಗೋಲಾಗಿ ಮಾಡಿಕೊಂಡು ಮುಂದೆ ನಡೆದೆ. ಗಂಟೆಗೆ ಎರಡು ಮೈಲಿ ಹಾದಿಯೂ ಸಾಗಲಿಲ್ಲ. ಆಯಾಸವು ಕಾಲಿನ ನೋವು ಬಹಳ ಹೆಚ್ಚಿತು. ಚಳಿಗಾಲವಾದ್ದರಿಂದ ಬಿಸಿಲಿನ ಚುರುಕೇನೂ ಕಡಿಮೆ ಆಗಿರಲಿಲ್ಲ. ನಾನು ಮೆಟ್ಟಿದ್ದ ಚರ್ಮದ ಪಾದರಕ್ಷೆಗಳು ಬಹು ಹಳತ್ತಾದ್ದರಿಂದ ಕಿತ್ತು ಹೋಗಿ ದಾರಿಯ ಮಣ್ಣು ಕಲ್ಲು ಒಳಹೊಕ್ಕು ಕಾಲಿನಲ್ಲಿ ಒಂದು ಕಡೆ ಗಾಯ ಆಗಿ ರಕ್ತ ಕಾಣಿಸಿಕೊಂಡಿತು. ಆ ವೇಳೆಗೆ ಸುಮಾರು 9-10 ಮೈಲು ದೂರ ನಡೆದು ಬಂದಿದ್ದೆ. ಆ ಬೆಳಗ್ಗೆ ಏನೂ ತಿಂದಿರಲಿಲ್ಲವಾದ್ದರಿಂದ ಹಸಿವಿನಿಂದ ಕಣ್ಣು ಕೊತ್ತಲು ಬರುವ ಹಾಗಿತ್ತು. ಅಷ್ಟು ಹೊತ್ತಿಗೆ ನೀರು ಹರಿಯುತ್ತಿದ್ದ ಸಣ್ಣ ತೊರೆ ಕಣ್ಣಿಗೆ ಬಿತ್ತು. ಅಲ್ಲಿ ಇಳಿದು ಹರಿಯುವ ನೀರಿನಲ್ಲಿ ಕಾಲುಗಳನ್ನು ಸ್ವಲ್ಪ ನೆನೆಸಿದೆ. ಮೈಮುಖಗಳನ್ನು ತೊಳೆದುಕೊಂಡು ಮರದಡಿಯ ನೆರಳಿನಲ್ಲಿ ಕುಳಿತು ಕೈಯಲ್ಲಿದ್ದ ರೊಟ್ಟಿಯನ್ನು ಒಂದೆರಡು ಬಿಸ್ಕತ್ತನ್ನು ತಿಂದು ಹೊಟ್ಟೆ ತುಂಬ ನೀರು ಕುಡಿದೆ. ನಾಯಿಗೂ ಸ್ವಲ್ಪ ರೊಟ್ಟಿಯನ್ನು ಬಿಸ್ಕತ್ತನ್ನು ಕೊಟ್ಟೆ. ಅವುಗಳನ್ನು ತಿಂದು ನಾಯಿಯು ನೀರು ಕುಡಿಯಿತು. ನನ್ನ ಹಾತಿಯ ಸ್ನೇಹಿತನಾಗಿದ್ದ ನಾಯಿಯನ್ನೆತ್ತಿ ಸವರಿ, ನೀನು ಯಾರು, ನನ್ನೊಡನೆ ಏಕೆ ಬರುತ್ತಿದ್ದೀಯೇ, ನನಗಂತೂ ಊರಿನ ಋಣ ತಪ್ಪಿತು, ನಿನಗೇಕೆ ಅದು ತಪ್ಪಬೇಕು ಎಂದು ಮಾತನಾಡಿಸಿದೆ. ಅದು ನನ್ನ ಮುಖವನ್ನು ನೋಡುತ್ತಾ
ನನ್ನ ನೋವಿನಲ್ಲೂ ದುಃಖದಲ್ಲೂ ಪಾಲ್ಗೊಂಡಂತೆ ಕುಯಿ ಕುಯಿ ಎಂದು ಬಾಲವನ್ನಾಡಿಸುತ್ತಾ ನನ್ನ ಕಾಲ ಬಳಿಯೇ ಮಲಗಿತು. ನಾನು ಆ ಮರಳಿನ ಮೇಲೆ ಗಿಡದ ನೆರಳಿನಲ್ಲಿ ಮಲಗಿದೆ. ನಿದ್ದೆ ಬಂತು. ಎಷ್ಟು ಹೊತ್ತು ಮಲಗಿದ್ದೇನೋ ತಿಳಿಯದು. ಎಚ್ಚೆತ್ತಾಗ ಮಧ್ಯಾಹ್ನ ಮೀರಿ ಹೋಗಿತ್ತು. ನಾಯಿ ನನ್ನನ್ನು ಬಿಟ್ಟು ಕದಲಿರಲಿಲ್ಲ. ಕಾಗದದ ಇನ್ನೂ ಎರಡು ಬಿಸ್ಕತ್ಗಳು ಉಳಿದಿದ್ದವು. ನಾನು ನಿದ್ದೆ ಹೋದ ಸಮಯದಲ್ಲಿ ನಾಯಿ ಅದನ್ನು ತಿಂದು ಬಿಡಬಹುದಾಗಿತ್ತು, ಆದರೆ ಅದು ಹಾಗೆ ಮಾಡಿರಲಿಲ್ಲ. ನಾನು ಎದ್ದೊಡನೆಯ ಬಾಲವನ್ನು ನಾಡಿಸುತ್ತಾ ನನ್ನ ಕೈಗಳನ್ನು ನೆಕ್ಕಿತು. ಸುತ್ತಲೂ ಓಡಾಡಿ ನಗೆದಾಡಿತು. ಪುನಃ ಸ್ವಲ್ಪ ನೀರು ಕುಡಿದು ಮುಂದಕ್ಕೆ ಹೊರಟೆವು. ಕಾಲುಗಳ ನೋವಿಗೆ ಬಹಳ ಹೆಚ್ಚಾಗಿತ್ತು. ಸಂಜೆಯ ಹೊತ್ತಿಗಾದರೂ ಯಾವುದಾದರೂ ಹಳ್ಳಿಯನ್ನು ಸೇರಿಬಿಡಬೇಕೆಂಬ ಆಸೆ ಇತ್ತು. ಇಲ್ಲದಿದ್ದರೆ ರಾತ್ರಿ ಚಳಿಯನ್ನು ಸಹಿಸಲು ಸಾಧ್ಯವಿರಲಿಲ್ಲ. ನಿದ್ದೆ ಹೋಗಿ ಎಚ್ಚರವಾದ ಮೇಲೆ ಶರೀರದ ಆಯಾಸ ಕಡಿಮೆಯಾಗಿತ್ತು, ಆದರೆ ಕಾಲಿನ ನೋವು ಹೆಚ್ಚಾಗಿತ್ತು. ನಾವು ಬಂದ ದಾರಿಯಲ್ಲಿ ಒಂದೆರಡು ಚಿಕ್ಕ ಹಳ್ಳಿಗಳು ಇದ್ದವು, ಆದರೆ ಅದು ಪಿಸಾಕ್ಕೆ ಹತ್ತಿರವಾದ್ದರಿಂದ ಅಲ್ಲಿ ನಿಲ್ಲಲು ಮನಸ್ಸು ಒಡಂಬಡಲಿಲ್ಲ. ಈಗ ಯಾವುದೋ ಹಳ್ಳಿ ಸಿಕ್ಕಿದರೆ ಸಾಕು ಎನಿಸಿ ಹೋಗಿತ್ತು. ನಾಯಿಯೂ ಬಳಲಿತ್ತು. ಅದು ಇನ್ನೂ ನನ್ನನ್ನು ಬಿಟ್ಟು ಹೋಗುವುದಿಲ್ಲವೆಂದು ಕಂಡುಬಂತು. ಆ ಮೂಕ ಸ್ನೇಹಿತನನ್ನು ನಿನ್ನಿ ಎಂದು ಕರೆದೆ. ನಿನ್ನಿ ನಿನ್ನಿ ಎಂದು ಕರೆದಾಗ ಅದು ಬಾಲವನ್ನಾಡಿಸಿ ತನ್ನ ಹೆಸರಿಗೆ ಒಪ್ಪಿಗೆಯನ್ನು ಇತ್ತಿತ್ತು. ಆಗಿನಿಂದ ನಿನ್ನಿ ನಿನ್ನಿ ಎಂದು ಕೂಗಿದರೆ ಬಾಲವನ್ನಾಡಿಸುತ್ತಾ ನನ್ನ ಹತ್ತಿರಕ್ಕೆ ಓಡಿ ಬರುತ್ತಿತ್ತು. ನಿನ್ನಿ ಆ ನನ್ನ ದುಃಖದ ಪ್ರಯಾಣವನ್ನು ಎಷ್ಟೋ ಹಗುರ ಮಾಡಿತು. ರಾತ್ರಿಯ ಅಥವಾ ನಾಳಿನ ನನ್ನ ಅನ್ನವಾಗಲಿ ನಿನ್ನೆಯ ಅನ್ನವಾಗಲಿ ಎಲ್ಲಿತ್ತು ಅಥವಾ ಇರಲೇ ಇಲ್ಲವು. ಬಿಸಿಲು ಇಳಿಯುತ್ತಿದ್ದ ಸಮಯದಲ್ಲಿ ಕಣ್ಣಿಗೆ ಒಂದು ಹಚ್ಚನೆಯ ತೋಟ ಕಂಡು ಬಂತು. ನೀರು ಸಮೃದ್ಧಿಯಾಗಿರುವುದನ್ನು ಕಂಡೆ. ನನಗೆ ತೋಟದ ಕೆಲಸ ಅಲ್ಪ ಸ್ವಲ್ಪ ಬರುತ್ತಿತ್ತು. ಈ ಹಣ್ಣಿನ ತೋಟದಲ್ಲಿ ನನ್ನ ಕೆಲಸವು ಅನ್ನವು ನೆರಳು ಸಿಕ್ಕಿದರೆ ನನ್ನ ದುರ್ದಿನಗಳು ಕಳೆದು ಹೋದವೆಂದು ಎಣಿಸುತ್ತಿದ್ದೆ. ದೈವವೇ, ಈಗಲಾದರೂ ನನ್ನ ಮೇಲೆ ಕರುಣೆ ಇಡು ಎಂದು ಪ್ರಾರ್ಥನೆ ಮಾಡಿ ತೋಟದ ಬಾಗಿಲ ಬಳಿಗೆ ಬಂದು ಅಲ್ಲೇ ನಿಂತಿದ್ದ ಯಾರೋ ಒಬ್ಬನನ್ನು, ಅಯ್ಯ ಈ ತೋಟದ ಯಜಮಾನರು ಯಾರು ಬಲ್ಲಿರಾ ಎಂದು ಕೇಳಿದೆ. ಆತ ನನ್ನನ್ನು ನಿನ್ನೆಯನ್ನು ಒಂದು ನಿಮಿಷ ಕಾಲ ದಿಟ್ಟಿಸಿ ನೋಡಿ. ಏಕೆ, ಏನು ಬೇಕಾಗಿತ್ತು? ಈ ತೋಟ ನನ್ನದೇ ಎಂದ. ದೈವವೇ ನನ್ನೆದುರಿಗೆ ಬಂದು ನಿಂತಂತಾಯಿತು. ಆತನೊಡನೆ ನಾನು ನನ್ನ ಸ್ಥಿತಿಯನ್ನು ಹೇಳಬೇಕೆಂದು ಮನಸ್ಸಾಯಿತು. ಆದರೆ ಅಷ್ಟೆಲ್ಲವನ್ನು ಕೇಳುತ್ತಾ ನಿಲ್ಲಲು ಆತನಿಗೆ ಸಹನೆಯೂ ಸಮಯವೂ ಇತ್ತೋ ಇಲ್ಲವೋ? ಒಂದು ವೇಳೆ ಆತ ಬೇಸರ ಪಟ್ಟುಕೊಂಡರೆ ಏನು ಮಾಡಲಿ? ಕಠಿಣ ಮನಸ್ಕನಾಗಿ ಇಂಥ ಕಥೆಗಳನ್ನು ಹೇಳುವವರು 100 ಮಂದಿ. ನಿನ್ನ ದಾರಿ ಹಿಡಿದು ಹೋಗು ಎಂದು ಹೇಳಿಬಿಟ್ಟರೆ ಏನು ಮಾಡಲಿ? ಅಯ್ಯ, ನಾನು ಅಧೈರ್ಯಪಟ್ಟೆನಾದರೆ ನನ್ನ ಗತಿ ಕೆಟ್ಟಿತ್ತೆಂದು ತಿಳಿದುಕೊಂಡು, ಅಯ್ಯೋ ಅಯ್ಯ, ನಾನು ಪಿಸಾನಗರದಿಂದ ಬರುತ್ತಿದ್ದೇನೆ. ನನಗೆ ತಾಯಿ ತಂದೆ ಒಡಹುಟ್ಟಿದವರು ಬಂಧುಗಳು ಯಾರೂ ಇಲ್ಲ. ಒಬ್ಬಳೇ ಅಜ್ಜಿ ಕೆಲವು ದಿನಗಳಿಂದ ತೀರಿಕೊಂಡಳು. ಆ ಊರಿನಲ್ಲಿರಲು ಬಹು ದುಃಖವಾಗಿ ಬಂದುಬಿಟ್ಟೆ. ನನಗೆ ಅನ್ನ ಕೊಡಿರಿ, ತೋಟದ ಕೆಲಸ ಬರುತ್ತದೆ. ನೀವಿಟ್ಟ ಅನ್ನವನ್ನು ನಾನು ವೃತ ಮಾಡುವುದಿಲ್ಲ. ಈ ನಾಯಿಯೊಂದು ನನ್ನ ನೆರಳಿನಾಗಿ ಹಿಂಬಾಲಿಸಿ ಬಂದಿದೆ. ಇದು ನನ್ನೊಡನೆ ಇರುವುದು. ಇಷ್ಟು ಕೃಪೆ ಮಾಡಿರಿ. ಅಯ್ಯ, ನಾನು ಬಹಳ ದಣಿನಿದ್ದೇನೆ, ಬಹು ದುಃಖಪಟ್ಟಿದ್ದೇನೆ. ನನ್ನ ಕೈಲಾದಷ್ಟು ಕೆಲಸ ಮಾಡುತ್ತೇನೆ ಎಂದು ಕೇಳಿಕೊಂಡೆ. ಆತ ನನ್ನನ್ನು ನೋಡಿ, ನೀನು ಒಳ್ಳೆಯ ಹುಡುಗನಂತೆ ಕಾಣುತ್ತೀಯೇ, ನೋಡುತ್ತೇನೆ ನಿನ್ನ ಕೆಲಸದ ಬಗೆಯನ್ನು. ಪ್ರತಿಫಲ ಕೊಡದೆ ನಾನು ಯಾರ ಕೈಯಿಂದಲೂ ಕೆಲಸ ಮಾಡಿಸಿಕೊಳ್ಳುವುದಿಲ್ಲ. ಹಾಗೆ ಮಾಡುವುದು ಅತಿ ನೀಚತನ. ನಿನ್ನ ಕೆಲಸವನ್ನು ನೋಡಿ ಮೇಲೆ ಸಂಬಳವನ್ನು ಗೊತ್ತು ಮಾಡುತ್ತೇನೆ. ಕೈ ಶುದ್ಧವಾಗಿಟ್ಟುಕೊಂಡು, ಬಾಯಿ ಶುದ್ಧವಾಗಿಟ್ಟುಕೊಂಡು, ಮನಸ್ಸಿಟ್ಟು ಕೆಲಸ ಮಾಡು. ನಿನ್ನ ಶ್ರಮಕ್ಕೆ ನಿನ್ನ ಗುಣಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುತ್ತೇನೆ ಎಂದು ಹೇಳಿ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಆಳು ಒಬ್ಬನನ್ನು ಕರೆದು, ಈ ಹುಡುಗನನ್ನು ನಿಮ್ಮ ಗುಂಪಿಗೆ ಸೇರಿಸಿಕೊಳ್ಳಿ. ನಿಮ್ಮ ಗುಡಿಸಿನಲ್ಲಿ ಇವನಿಗೆ ಸ್ಥಳ ಕೊಡಿರಿ. ಈ ನಾಯಿಯನ್ನು ತೋಟದ ಬಾವಿ ಬಳಿ ಕಟ್ಟಿ ಹಾಕಿ. ತೋಟಕ್ಕೆ ಅದು ಒಂದು ಕಾವಲಾಯಿತು. ಊಟದ ಹೊತ್ತಿಗೆ ಈ ಹುಡುಗನಿಗೂ ಕೆಲಸದವರ ಪಂಕ್ತಿಯಲ್ಲಿ ಊಟ ಮಾಡಿಸು. ಇಂದು ಈ ಹುಡುಗ ದಣಿದಿದ್ದಾನೆ, ಸಂಜೆ ಹಾಕುತ್ತಾ ಬಂತು. ನಾಳೆಯಿಂದ ಅವನಿಂದಾಗುವ ಕೆಲಸ ಮಾಡಲಿ ಎಂದು ಹೇಳಿ ನನ್ನನ್ನು ಆಳಿನ ಸಂಗಡ ಕಳುಹಿಸಿದ. ನನ್ನ ದುಃಖ ವಾರಿತು, ದಣಿವಾರಿತು, ಮನಸ್ಸಿನಲ್ಲಿ ಉಲ್ಲಾಸ ಹುಟ್ಟಿತು. ತೋಟದ ಯಜಮಾನ ನನ್ನನ್ನು ನನ್ನ ಸ್ಥಿತಿಯನ್ನು ನೋಡಿ ಮರುಕಪಟ್ಟ. ಆತ ಕರುಣೆಯುಳ್ಳವನೆಂದು ನನಗನಿಸಿತು. ಹೋಲಿಕೆಯಲ್ಲಿ ಆತನ ಮುಖ ಸ್ವಲ್ಪ ಅಲ್ಲಿ ಸತಾಯ ಮುಖದಂತೆ ಇತ್ತು. ನನ್ನನ್ನು ಒಳಕ್ಕೆ ಕರೆದುಕೊಂಡು ಹೋದ ತೋಟದ ಕಾವಲುಗಾರನು ಜಿಯೋಮನಿಯವರ ತೋಟಗಾರನಂತೆ ಒಳ್ಳೆಯವನಾಗಿದ್ದ. ಗುಡಿಸಿಲಿಗೆ ಕರೆದುಕೊಂಡು ಹೋಗಿ ನನಗೂ ನಿನ್ನಿಗೂ ಸ್ವಲ್ಪ ಹಾಲನ್ನು ರೊಟ್ಟಿಯನ್ನು ತಂದುಕೊಟ್ಟು ನನಗೆ ಮಲಗಿಕೊಳ್ಳಲು ಮರದ ಎರಡು ಹಲಗೆಗಳನ್ನು, ಒಂದು ಹಳೆಯ ತಲೆದಿಂಬನ್ನು, ಚಳಿಯನ್ನು ತಡೆಯಬಹುದಾದ ಒಂದು ಉಣ್ಣೆಯ ಕಂಬಳಿಯನ್ನು ಹೊಂದಿಸಿಕೊಟ್ಟು, ಹಾಲನ್ನು ಕುಡಿದು ಮಲಗಿಕೋ. ನೀನು ಬಹು ಆಯಾಸಪಟ್ಟಿರುವಂತೆ ತೋರುತ್ತದೆ. ನಾಯಿಯೊಂದು ನಿನ್ನ ಬಳಿಯೇ ಇರಲಿ. ರಾತ್ರಿ ಊಟದ ಹೊತ್ತಿಗೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗಿ ಊಟ ಮಾಡಿಸುತ್ತೇನೆ ಎಂದು ಹೇಳಿ ತನ್ನ ಕೆಲಸದ ಮೇಲೆ ಹೊರಟು ಹೋದ. ಆ ಬಿಸಿ ಹಾಲಿನ ಭಾಗವನ್ನು, ಎರಡು ಬಿಸ್ಕತ್ತನ್ನು ನಿನ್ನಿಗೆ ಕೊಟ್ಟು ನಾನು ಎರಡು ಬಿಸ್ಕತ್ತು ರೊಟ್ಟಿ ತಿಂದು ಹಾಲನ್ನು ಕುಡಿದೆ. ನಿಶ್ಚಿಂತೆಯಿಂದ ನಿದ್ದೆ ಬಂತು. ನಿನ್ನಿ ಹತ್ತಿರದಲ್ಲೇ ಮಲಗಿತು. 2-3 ಗಂಟೆಗಳ ಕಾಲ ನಿದ್ದೆ ಮಾಡಿರಬಹುದು. ತೋಟದ ಆಳು ಕೈಲಾಂಧ್ರವನ್ನು ಹಿಡಿದುಕೊಂಡು
ನನ್ನನ್ನು ತಟ್ಟಿ ಎಬ್ಬಿಸಿ, ಏಳು, ಊಟದ ಹೊತ್ತಾಯಿತು. ನಿನ್ನ ನಾಯಿಯನ್ನು ಇಲ್ಲಿಯೇ ಕಟ್ಟಿಹಾಕಿ ಆಳನ ಜೊತೆಯಲ್ಲಿ ಊಟಕ್ಕೆ ಹೋದೆ. ಕಟ್ಟಿಹಾಕಿದ್ದು ನಿನಗೆ ಹಿಡಿಸಲಿಲ್ಲ, ಅದು ತನ್ನನ್ನು ಬಿಡಿಸೆಂದು ಬೊಗಳುತ್ತಿತ್ತು. ನಾನು ಅದರ ತಲೆಯನ್ನು ತಟ್ಟಿ, ಇಲ್ಲಿಯೇ ಮಲಗಿರು, ನಿನಗೆ ರೊಟ್ಟಿ ತಂದು ಕೊಡುತ್ತೇನೆ ಎಂದು ಸಮಾಧಾನ ಪಡಿಸಿ ಹೋದೆ. ಅದು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಪುನಃ ಬೊಗಳಲು ಆರಂಭಿಸಿತು. ಅಷ್ಟೊತ್ತಿಗೆ ನಾನು ಊಟದ ಮನೆಗೆ ಬಂದಿದ್ದೆ. ತೋಟದ ಆಳುಗಳು 8-10 ಜನರಿದ್ದರು. ಒಬ್ಬರಿಗಿಂತ ನನಗಿಂತ ದೊಡ್ಡವರು. ನಾವೆಲ್ಲರೂ ಒಂದು ದೊಡ್ಡ ಮೇಜಿನ ಸುತ್ತ ಕುಳಿತು ಯಥೇಚ್ಛವಾಗಿ ಊಟ ಮಾಡಿದೆ. ಅಡುಗೆ ಚೆನ್ನಾಗಿತ್ತು. ಊಟ ಮಾಡಿ ಬರುತ್ತಾ ನಿನಗೆ ರೊಟ್ಟಿ ತಂದು ಕೊಟ್ಟೆ. ಕಟ್ಟಿದಾಗವನ್ನು ಬಿಚ್ಚಿಬಿಟ್ಟೆ. ಅದು ರೊಟ್ಟಿ ತಿಂದು ಹೊರಗೆ ಅಲ್ಲಿ ಇಲ್ಲಿ ಓಡಾಡಿ ಪುನಃ ಬಂದು ಮಲಗಿಕೊಂಡಿತು. ಚಳಿ ಆಗದಿರಲೆಂದು ಮೂಲೆಯಲ್ಲಿ ಬಿದ್ದಿದ್ದ ಬಟ್ಟೆಯೊಂದನ್ನು ನಿನಗೆ ಒದಿಸಿ ದೀಪವನ್ನಾರಿಸಿ ಅನ್ನ ಬಿಟ್ಟವನ ಮನೆ ಚಿನ್ನವಾಗಲಿ ಎಂದು ಪ್ರಾರ್ಥನೆ ಮಾಡಿ ಮಲಗಿ ಸುಖವಾಗಿ ನಿದ್ರೆ ಹೋದೆ. ನಾನು ಲಿಸಾ ತಾಯಿಯ ಮನೆಯಲ್ಲೇ ಆಕೆಯ ಬಳಿಯಲ್ಲಿ ಇದ್ದಂತೆ ಮಾರ್ಕಸನ್ನು ಹೆಲನಳು ನನಗೆ ಕತೆ ಓದಿ ಹೇಳುತ್ತಿರುವಂತೆ ಸುಖದ ಕನಸಾಯಿತು. ಬೆಳಗಾದ ಮೇಲೆ ಎದ್ದು ತೊಳೆದು ಮುಖ ತೊಳೆದುಕೊಂಡು ನಂತರ ಎಲ್ಲರ ಪಾಲಿಗೂ ಬಂದ ಪಾರೆಟ್ ನನ್ನ ಪಾಲಿಗೂ ಬಂತು. ನಾನು ನಿನ್ನೆಯೂ ಅದನ್ನು ಹಂಚಿಕೊಂಡೆವು. ತರುವಾಯ ನಾನು ತೋಟದ ಕೆಲಸಕ್ಕೆ ಕೈಯಿಟ್ಟೆ. ಅದು ದ್ರಾಕ್ಷಿಯ ತೋಟ. ಬೇರೆ ಬೇರೆ ಹಣ್ಣಿನ ಗಿಡಗಳು ಕೆಲವು ಇದ್ದವು. ದ್ರಾಕ್ಷಿ ಸಸಿಯನ್ನು ಪಾತಿ ಮಾಡಿ ನೆಡುವುದು ಆ ದಿನದ ಕೆಲಸವಾಯಿತು. ನನಗೆ ಇದೇನು ಶ್ರಮದ ಕೆಲಸವಲ್ಲ. ತೋಟದ ಆಳು ಹೇಗೆ ಹೇಗೆ ಮಾಡಬೇಕೆಂದು ನನಗೆ ಹೇಳಿಕೊಟ್ಟ. ನನಗೂ ಅಲ್ಪ ಸ್ವಲ್ಪ ಬರುತ್ತಿತ್ತು. ನಾನು ಸಂತೋಷದಿಂದ ಕೆಲಸ ಮಾಡಿದೆ. ನಿನ್ನೆ ಎಲ್ಲರ ಬಳಿಯೂ ಓಡಾಡಿ ಹಾರಾಡಿ ಬಳಕೆ ಮಾಡಿಕೊಂಡಿತು. ನಿನ್ನೆ ಅರಿಯುತ್ತಿದ್ದ ಕಾಲುವೆಯಲ್ಲಿದ್ದ ಏಡಿಗಳನ್ನು ಹಿಡಿಯುವುದು, ದ್ರಾಕ್ಷಿ ಮೊದಲಾದ ಹಣ್ಣುಗಳನ್ನು ತಿನ್ನುವುದಕ್ಕೆ ಬಂದೆರಗುತ್ತಿದ್ದ ಹಕ್ಕಿಗಳನ್ನು ಬೊಗಳಿ ಓಡಿಸುವುದು, ಅದಕ್ಕೆ ಒಂದು ಆಟವಾಯಿತು. ಬೆಳಗಿನ ಕೆಲಸಗಳು ಮುಗಿದ ಮೇಲೆ ಆಳುಗಳೊಡನೆ ನಾನು ತೋಟದ ಬಾವಿಯಲ್ಲಿ ಸ್ನಾನ ಮಾಡಿ ಊಟ ಮಾಡಿದೆ. ಮುಖ್ಯ ಕೆಲಸವನ್ನು ಸಂಜೆಯ ವೇಳೆ ಮುಗಿಸಿದೆ. ಸಂಜೆಯಾಗುತ್ತಲೇ ತೋಟದ ಯಜಮಾನರು ಅಲ್ಲೆಲ್ಲ ತಿರುಗಾಡಿ ಕೆಲಸದ ಕ್ರಮವನ್ನು ಪರಿಶೀಲಿಸುತ್ತಾ ಸಲಹೆ ಕೊಡುತ್ತಾ ಬಂದರು. ನಾನು ತಾನೇ ಅದೇ ಕೊನೆಯ ಸಸಿಯನ್ನು ನೆಟ್ಟು ಹರಿಯುವ ನೀರಿನಲ್ಲಿ ಕೈ ತೊಳೆಯುತ್ತಿದ್ದೆ. ನಾನು ಅವರನ್ನು ನೋಡಿದಾಗ ನನಗೆ ಪುನಃ ಲಿಸಾ ತಾಯಿ ನೆನಪುಂಟಾಯಿತು. ಆ ಮುಖದ ಹೋಲಿಕೆ ಹಾಗೇ ಇತ್ತು. ಆತ ನನ್ನ ಕೆಲಸವನ್ನು ನೋಡಿ ನೆಟ್ಟಿದ್ದು ಸ್ವಲ್ಪ ದೂರ ದೂರವಾಯಿತು, ಚಿಂತೆ ಇಲ್ಲ, ಬಳ್ಳಿಗಳು ಪುಷ್ಟಿಯಾಗಿ ಬೆಳೆಯಲಿ ಎಂದು ಹೊರಟು ಹೋದರು. ನಾನು ಪರೀಕ್ಷೆಯಲ್ಲಿ ತೇರ್ಗಡೆಯಾದೆ. ತೋಟದ ಆಳುಗಳು ಒಳ್ಳೆಯವರಾದ್ದರಿಂದ ನಾನು ಸುಲಭವಾಗಿ ಕೆಲಸಗಳನ್ನು ಕಲಿತುಕೊಂಡೆ. ನಾನು ಅವರಿಗೆ ಆಗಾಗ ಕೈಯಲ್ಲಾದ ಸಹಾಯ ಮಾಡುತ್ತಿದ್ದೆ. ಅವರಿಗೆ ಬಂದ ಕಾಗದಗಳನ್ನು ಓದಿ ಹೇಳುವುದು, ಕಾಗದಗಳನ್ನು ಬರೆದುಕೊಡುವುದು ಅವರಿಗೆ ಮಾಡುತ್ತಿದ್ದ ಸಹಾಯಗಳಲ್ಲಿ ಮುಖ್ಯವಾದವೂ ಆಗಿತ್ತು. ನನಗೂ ಸಂಬಳ ಗೊತ್ತು ಮಾಡಿದರು. ನಾನು ಯಜಮಾನರಲ್ಲಿ ಹಣವನ್ನು ನಾನೆಲ್ಲಿ ಇಟ್ಟುಕೊಳ್ಳಲಿ, ಅದು ನಿಮ್ಮಲ್ಲಿಯೇ ಇರಲಿ ಎಂದು ಹೇಳಿಕೊಂಡೆ. ಅವರು ಹಾಗೆಯೇ ಆಗಲಿ, ನಿನ್ನ ಹಣವನ್ನು ಬೇರೆಯೇ ಎತ್ತಿಟ್ಟಿರುತ್ತೇನೆ, ಯಾವಾಗ ಬೇಕಾದರೂ ನೀನು ಕೇಳಿ ತೆಗೆದುಕೋ ಎಂದು ಭರವಸೆ ಇತ್ತರು. ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.